मनले सुपारी हे हाँ सर इन तले नो फैमिली सर इवर नम धाटल विचार विषय ऐन गे सर बेड़ बेड़ा केड़ मदल इवर आस्पत्र कलसी पाप अल हे वंटी आगे ओके सरी सर नोड़म्मा नहीं गुताीरो गल मतरो नन गुद्धि मुटसो नम कर्तव्य नान अदे बंदी सर निम् मगन यार वो नड रस्ते बिसाक नोड़म्मा निम् मग अल सा बदक मध्य होराट मे सायोदिंत मुंचे सल हम नो नोड़ आपरेशन बदकोदार मोदल हम उल्सक दारी नोड़ राजीव नानी नाने नन मगन शाप हाकबिटे पापी शाप पलिस प्रयोजन आगल आपरेशन दुड खर्च आगते तुम्बा दुड खर्च आगते मोदल दुड्डन व्यवस्थे हम आपरेशन उल्सको प्रयत्न अर्थ आयता कार की तक बगल बीग हाक इन टेन्शन कार ओडसक आगोदू आटोदल हमण बीग हाक बर्ती सर सर ना आटो तरती निम्स बंदे डॉक्टर और हेगिदारे डॉक्टर सीरियस कंडीशन नान अंदिंत गाय दौड़दे तक्षण आपरेशन बदकोदे कष्ट अयो बेग आपरेशन डॉक्टर एर लक्षकिंत खर्च आगत इनशियल अमौंट पे मे आपरेशन अरेंज लक्षण हण रेडी ते ना अस्ट हण इला सर हेगा नान हण रेडी दयविट्टु नन्न गंडन कापाडि नान आवागले हेळिदनल्ल हास्पिटल खर्चु जास्ति आगुत्ते अंत नीवु दुड्डिन बग्गे एनु चिंते माड्बिडि अंत हेळि आवागले भरोसे कोट्रल्ल सर हेगादरू माडि प्राण उळिसि सर निम्म तंगि अंत तिळ्कोंडि सहाय माडि सर नोडम्म दोड्ड अमौंट इदु यार हेल्प माड्तारे हेळि बेकाद्रे नम्म हास्पिटल आंबुलेन्स न अरेंज माड्कोड्तीनि गवर्नमेंट हास्पिटल कर्कोंडु होगम्म और क्रिटिकल कंडीशन इन लेट आद्रे प्राण के अपाय अंत इन हॉस्पिटल होगोष्ट्रल्ली डॉक्टर एनादरू माडि डॉक्टर प्लीज ऑफ कोर्स और बैड कंडीशन अर्ध घंटे मात्र टाइम इरोदु अष्टोळगे नीवु अष्टोंदु अमौंट ना हेगे अरेंज माड्तीरा नीवु लेट माड्दे बेग हण कट्टिद्रे अवरन्न कापाडबहुदु ನೀವು ಡಿಲೇ ಮಾಡಿದ್ರೆ ಕಂಡೀಷನ್ ಸೀರಿಯಸ್ ಆಗುತ್ತೆ ಹಣ ಇದ್ದರೆ ಆಪರೇಷನ್ ಮಾಡ್ತೀವಿ ಇಲ್ಲ ಅಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಮ್ಮ Hey
ಮಾಡ್ದೆ ನನ್ ಮಗನ್ಗೆ? ಏನೇ ಮಾಡ್ದೆ ನನ್ ಮಗನ್ಗೆ? ನಿನ್ ಜೊತೆ ಚೆನ್ನಾಗಿ ಬಂದ ತಾನೇ ಅವನು, ಏನೇ ಮಾಡ್ದೆ ಅವನ್ಗೆ ಹೇಳೆ. ಅತ್ತೆ ದಾರಿಲ್ ಬರ್ಬೇಕಾದ್ರೆ ಯಾರೋ ಅವ್ರನ್ನ ಹೊಡೆದ್ ಬಿಟ್ರು. ಅತ್ತೆ ನಿನ್ನ ಯಾರು ಹೊಡಿಲಿಲ್ವೇನೆ? ನಿನ್ನ ಬಿಟ್ಟು ನನ್ ಮಗನ್ಗೆ ಯಾಕೆ ಹೊಡೆದ್ರು ಅವರು? ನೀನ್ ಸತ್ತೋಗ್ಬೇಕಾಗಿತ್ತು ಕಣೆ. ಏನ್ ಮಾಡ್ದೆ ನನ್ ಮಗನಿಗೆ? ಏನ್ ಮಾಡ್ದಿಯೇ? ನೋಡು ರಾಜೀವ, ಇಷ್ಟೆಲ್ಲ ಆದ್ಮೇಲೆ ಹೇಗ್ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳು. ನಾನೇನು ಸುಮ್ನೆ ಬಿಡಲ್ಲ. ನನ್ ಮಗನಿಗೆ ಏನ್ ಮಾಡ್ದೆ ಹೇಳು? ನನ್ಗೆ ಯಾಕೋ ಅನ್ಮಾನ ಬರ್ತಿದೆ ರಾಜೀವ. ಇವಳೇ ಏನೋ ಮಾಡಿದ್ದಾಳೆ. ಏನೇ ಮಾಡ್ದೆ, ಏನೇ ಮಾಡ್ದೆ ನನ್ ಮಗನ ಹೇಳಿ? ನನ್ ಮಗನ ಏನ್ ಮಾಡ್ದೆ ಹೇಳು? ನನ್ ಮಗ ಏನ್ ತಪ್ಪು ಮಾಡಿದ್ದೆ? ನನ್ ಮಗ ಏನ್ ತಪ್ಪು ಮಾಡಿದ್ದ? ಏನಿದ್ ಗಲಾಟೆ? ಯಾಕೆ ಇಷ್ಟೊಂದು ಶಬ್ದ ಮಾಡ್ತಾ ಇದೀರಾ? ಇದನ್ನ ಹಾಸ್ಪಿಟ್ಲ ಮನೆನಾ? ಸರ್, ಇಲ್ಲಿ ರಂಜಿತ್ ಅಂತ ಪೇಷಂಟು. ನೀವ್ಯಾರು? ನಾನು ಅವ್ರ ಅಣ್ಣ ಸರ್. ಇಲ್ಲಿ ನೋಡಿ ಮಿಸ್ಟರ್, ನಿಮ್ ಬ್ರದರ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ತಕ್ಷಣ ಆಪರೇಷನ್ ಮಾಡ್ಬೇಕು. ದುಡ್ಡು ಕಟ್ಟಿ ಅಂದ್ರೆ ಇವ್ರ ಕೈಲಿ ಅರೇಂಜ್ ಮಾಡಕ್ ಆಗಲ್ಲ ಅಂತಿದ್ದಾರೆ. ಹಣ ನಾನ್ ಕಟ್ತೀನಿ ಸರ್, ನೀವು ಆಪರೇಷನ್ ಶುರು ಮಾಡಿ. ಒಂದ್ ಕೆಲಸ ಮಾಡಿ, ಇನ್ಶಿಯಲ್ ಆಗಿ ಒಂದ್ ಅಮೌಂಟ್ ನ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಪೇ ಮಾಡಿ. ಸರಿ ಡಾಕ್ಟರ್, ಎಲ್ಲಿ ಕಟ್ಬೇಕು? ಗ್ರೌಂಡ್ ಫ್ಲೋರ್ಗೆ ಹೋಗಿ, ನಾನ್ ಕಟ್ತೀನಿ. ಸರಿ, ನೀವು ಆಪರೇಷನ್ ಶುರು ಮಾಡಿ. ಡಾಕ್ಟರ್ ನನ್ ಮಗ ನೋಡ್ಬೋದು? ಈಗಾಗಲ್ಲ ಅಮ್ಮ, ಆಪರೇಷನ್ ಆದ್ಮೇಲೆ ನೀವು ಹೋಗಿ ನೋಡಿ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಚೆನ್ನಾಗಿದ್ದು ನನ್ ಮಗನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ ಪಾಪೆ ನೀನು. ತೊಲಗೆ ಇಲ್ಲಿಂದ. ಅತ್ತೆ ಅತ್ತೋಡು, ಅತ್ತೆ ತೋಡು, ನೀನ್ ಎಲ್ಲಿದ್ರೆ ನನ್ ಮಗ ಬದುಕಲ್ಲ. ನೀನ್ ಎಲ್ಲಿಂದ ಹೋಗ್ಬೇಕು? ಹೋಗು ಹೋಗು ಬಿಡಿ, ಹೋಗು ಬಿಡಿ. ಹೋಗು ಅಂತ ಹೇಳಿದ್ನಲ್ಲ, ಬೇಡ ಹೋಗಿ. ಹೋಗಿ ಇಲ್ಲಿಂದ, ಹೋಗು ಬಿಡಿ. ಅತ್ತೆ ಅತ್ತೆ ಯಾರು ನಿನ್ನ ಅತ್ತೆ? ಯಾರು ನೋಡು ಹೋಗಿ ಬಿಡಿ. ನನ್ ಮಗನ್ನ ಸಾಯಿಸಕ್ ಬಂದು ಅತ್ತೆ ಇಲ್ಲಿಂದ ನಾಟಕ ಮಾಡ್ತಿದ್ದಾಳೆ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ನನ್ ಮಗನ ಹೊಡೆಯವರೆಗೂ ತಮಾಷೆ ನೋಡ್ಕೊಂಡು ನಿಂತವಳು ಹೀಗಿಲ್ಲಿ ಬಂದು ನಾಟಕ ಮಾಡ್ತಾ ಇದ್ದಾಳೆ. ಅಷ್ಟೊಂದು ಕಾಳಜಿ ಇದ್ದಿದ್ರೆ ನನ್ ಮಗನ ಮೇಲೆ ಬಿದ್ದು ಕಾಪಾಡ್ಬೋದಿತ್ತಲ್ಲ. ಇವಳನ್ನು ಸೇರಿಸ್ಕೊಂಡು ಅವ್ರು ಹೊಡಿತಾ ಇದ್ರು. ನೋಡು, ಅವಳು ಮೈ ಮೇಲೆ ಒಂದ್ ಸಣ್ಣ ಗಾಯ ಏನಾದ್ರೂ ಇದೆಯಂತ. ನಮ್ ರಂಜಿತ ಸತ್ರು ಪರವಾಗಿಲ್ಲ, ತಾನ್ ಸುಖವಾಗಿರ್ಬೇಕು ಅಂತ ಆಸೆ ಪಡೋಳು. ಇವಳು ದುಡ್ಡು ಕಟ್ಟಿಲ್ಲ ಕಣ ನನ್ ಮಗನಿಗೆ ಆಪರೇಷನ್ ಮಾಡಿಸೋದಕ್ಕೆ. ಬಿಕಾರಿ, ನನ್ ಮಗನ್ ಪ್ರಾಣ ತಿನ್ನೋದಕ್ ಬಂದ್ಲು ನೋಡು. ಅಯ್ಯೋ ದೇವ್ರೆ, ಯಾವತ್ತಿವಳನ್ನ ಕಟ್ಕೊಂಡು ನನ್ ಮಗ ಹಾಳಾಗ್ಬಿಟ್ಟ ಕಣೆ. ಅಯ್ಯೋ, ನೀನ್ ಯಾಕಮ್ಮ ಎಮೋಷನ್ ಆಗ್ತೀಯ? ಇನ್ನೇನೋ ಮಾಡ್ಲಿ ನಾನು, ನನ್ ಮಗ ಸಾಯ್ತಿದ್ದೀನಿ. ನಾನ್ ಇದೀನಲ್ಲ, ನಾನ್ ನೋಡ್ಕೊತೀನಿ. ರಾಮ ಅತ್ತೆ,
ತಂದ್ಕೊಡ್ತೀನಿ ಅಣ್ಣ, ಒಂದ್ ನಿಮಿಷ. ಸರಿ. ಆಟೋದವ್ರು ಕೊಡ್ಬೇಕು. ಯಾಕ್ ಚಿಕ್ಕಮ್ಮ ಹೀಗ್ ಮಾಡಿದ್ರಿ? ಅವ್ರನ್ನ ಹೇಗ್ ಹೊಡೆದಾಕಿದ್ದಾರೆ ಗೊತ್ತಾ? ಸಹಾಯ ಮಾಡಿ ಅಂತ ನಾನ್ ನಿಮಗೆ ಎಷ್ಟ್ ಸಲ ಫೋನ್ ಮಾಡಿ ಕೇಳ್ಕೊಂಡೆ. ಯಾಕ್ ಚಿಕ್ಕಮ್ಮ ಫೋನ್ ಅಲ್ಲಿ ಏನು ಮಾತಾಡ್ದೆ? ಮುಚ್ಚೆ ಬಾಯಿ. ನಾನ್ ಯಾಕೆ ನಿನ್ ಸಹಾಯ ಮಾಡ್ಬೇಕು? ನೀನ್ ಫೋನ್ ಮಾಡಿದ ತಕ್ಷಣ ಓಡ್ ಬರೋದಕ್ಕೆ ನಾನೇ ನಿಮ್ಮನೆ ಕೆಲಸ್ತವಳ? ನಿಮ್ಮನ್ನ ದೇವ್ರು ಅನ್ಕೊಂಡು ಸಹಾಯ ಕೇಳ್ದೆ ಚಿಕ್ಕಮ್ಮ. ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲೂ ನೀವು ಸಹಾಯ ಮಾಡೋದಕ್ಕೆ ಮುಂದೆ ಬರ್ಲಿಲ್ವಲ್ಲ ಚಿಕ್ಕಮ್ಮ. ನಿಮಗೆ ನನ್ನ ಮೇಲೆ ಏನೇ ಕೋಪ ಇದ್ರು ಇಂಥ ಸಮಯದಲ್ಲಿ ಈ ಥರ ಮಾಡ್ಬೋದಾ ನೀವೇ ಹೇಳಿ? ನೀವು ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ, ಮನೆ ಬಿಟ್ಟು ಆಚೆ ಹಾಕಿದ್ದೀರಾ. ನಾನು ಎಲ್ಲಾನು ಸಹಿಸ್ಕೊಂಡಿದ್ದೀನಿ. ನನ್ನ ಮೇಲೆ ಕೋಪ ಇದ್ರೆ ಇನ್ನೂ ಏನಾದರೂ ಮಾಡಿ. ಆದರೆ ರಂಜಿತ್ ನಿಮಗೆ ಏನ್ ಮಾಡಿದ್ರು ಚಿಕ್ಕಮ್ಮ? ಅವ್ರ ಜೀವನ ಜೊತೆ ಯಾಕ್ ಚಿಕ್ಕಮ್ಮ ಆಟ ಆಡ್ತಿದ್ದೀರಾ? ಏನೇ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನಾಟಕನ? ನಿನ್ನ ಗಂಡನ್ಗೆ ಒಂದ್ ಮನೆ ನೋಡೋ ಯೋಗ್ಯತೆ ಇಲ್ಲ? ಓಹೋಹೋ, ಬಾಡಿಗೆ ಕಟ್ಟಕ್ ದುಡ್ಡಿಲ್ವೇನೋ, ಅದಕ್ಕೆ ಹೊಡೆದ್ರು ಪಡೆದ್ರು ಚುಚ್ಚಿದ್ರು ಅಂತ ನಾಟಕ ಆಡ್ತಿದ್ದೀರಾ? ನಾಟಕನ? ನನಗಾಗ್ಲೇ ಗೊತ್ತಿತ್ತು ಕಣೆ, 14 ಕಿಟಕಿ, 7 ಬಾಗ್ಲು, 10 ಜನ ಇರ್ಬೋದು, 20 ಜನ ಇರ್ಬೋದು ಅಂತ ಬೊಗಳೆ ಬಿಟ್ನಲ್ಲ, ಅವನ್ ಸುಳ್ಳು ಹೇಳ್ತಿದ್ದಾನೆ ಅಂತ ನನಗಾಗ್ಲೇ ಗೊತ್ತಾಯ್ತು. ಚಿಕ್ಕಮ್ಮ, ನಿಮ್ ಹತ್ರ ಅವ್ರು ಯಾಕೆ ಸುಳ್ಳು ಹೇಳ್ಬೇಕು? ಮನೆ ನೋಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಹೀಗಾಗಿದ್ದು. ಮನೆ ನೋಡಿದ್ರಿ ತಾನೆ, ಹಾಗೆ ಹಾಳಾಗ ಹೋಗ್ಬೇಕಾಗಿತ್ತು. ನೀ ಹೋಗಲ್ಲ ಕಣೆ, ಕೆಲ್ಸ ಕಾರ್ಯ ಇಲ್ಲ ನೋಡು. ಇನ್ ಬಾಡಿಗೆ ಕಟ್ಟಕ್ ಆಗತ್ತಾ? ಅಕ್ಕಿ ಬೇಳೆ ತಂದು ಸಂಸಾರ ಮಾಡಕ್ ಆಗತ್ತಾ? ಇಲ್ಲೇ ಶಾಶ್ವತವಾಗಿ ಇದ್ಬಿಡ್ಬೇಕು ಅಂತ ಈ ರೀತಿಯೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ? ಅದಕ್ಕೆ ನೀನ್ ಈ ರೀತಿಯೆಲ್ಲ ನಾಟಕ ಆಡ್ತಿರೋದು? ಹೊಡೆದು ಬಿಟ್ರು ಅಂತ ವೇಷ ಹಾಕೊಂಡ್ಬಿಟ್ಟು ಇಲ್ಲಿ ಬಂದು ಮಲ್ಕೋತಾನೆ? ಒಂದು ವರ್ಷ ಮಲಗಿದ ಜಾಗದಲ್ಲೇ ಮಲ್ಕೊಂಡು ಸೇವೆ ಮಾಡಿಸ್ಕೊಂಡು ಚೆನ್ನಾಗಿ ತಿಂತಾನೆ? ಆಹಾ, ಚೆನ್ನಾಗಿ ಐಡಿಯಾ ಮಾಡಿದ್ಯಾ ಕಣೆ ಅಮ್ಮಣ್ಣಿ. ಚಿಕ್ಕಮ್ಮ, ಅವ್ರ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ, ನೀವ್ ನಾಟಕ ಅಂತಿದ್ದೀರಲ್ಲ. ಹೌದು ಕಣೆ, ನಾಟಕನೇ. ನಾಟಕ ಆಡಿ ನನ್ನ ಯಾಮಾರಿಸಿ ನಂಬಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಅವನು ನಿನಗೆ ತಾಳಿ ಕಟ್ಟಿದ್ದೀನೇ ಸತ್ ಹೋದ. ಮತ್ತೊಂದು ಸಹಾಯಕ್ಕಾಗತ್ತೇನೆ? ಸತ್ ಹೆಣಕ್ಕೆ ಯಾರಾದ್ರೂ ಹೊಡಿತಾರ? ಒಂದ್ ವೇಳೆ ನಿನ್ ಗಂಡಂಗ್ ನಿಜವಾಗ್ಲೂ ಹೊಡೆದಿದ್ರು, ನಾನ್ ನಿನಗ್ ಸಹಾಯ ಮಾಡೋದಿಲ್ಲ. ನೀನ್ ನನಗ್ಯಾಕ್ ಫೋನ್ ಮಾಡಿದೆ? ಯಾವ್ದಾದ್ರು ಕಾರ್ಪೊರೇಷನ್ ಫೋನ್ ಮಾಡಿ ಬೀದಿ ನಾಯಿ ಹೊಡೆದಿದ್ದಾರೆ ಅಂತ ಹೇಳೋದು ತಾನೇ? ಚಿಕ್ಕಮ್ಮ, ನಿಮಗ್ ಮನ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ಅಪ್ಪನ ಹತ್ರ ಆದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಏಯ್, ನಾನ್ ಯಾಕೆ ಹೇಳ್ಬೇಕು? ಹೊಡೆತ ತಿನ್ಬಿದ್ದಿರೋ ನಾಯಿಗಳು ರಸ್ತೆಲ್ ಸಾವಿರ ಸಿಗ್ತವೆ, ಅದನ್ನೆಲ್ಲ ಕಾಪಾಡೋದೇ ನನ್ ಗಂಡನ ಕೆಲ್ಸನ? ಬೀದಿಲ್ ಬಿದ್ದಿರೋ ಒಂದ್ ಅನಾಥ ಹೆಣ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಆದ್ರೆ ನಿಮ್ಮಿಬ್ರು ಹೆಣ ನೋಡಿದ್ರೆ ನಂಗೆ ಏನು ಅನ್ಸಲ್ಲ. ಅಂತ ಮಾನ್ಗೆ ಜನ್ಮ ನಿಂದು. ನಿನ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ, ಹೋಗೆ ಇಲ್ಲಿಂದ. ಏನ್ ಮುಖ ನೋಡ್ತಿದ್ಯಾ, ಹೋಗೋ. ಏನ್ ಮಾಡ್ತಾ ಇದೀಯ ನೀನು? ಹುಚ್ಚಿ ತಗೊಂಡ್ಬಂದು ತುಳಸಿ, ಯಾಕಮ್ಮ ಯಾಕೆ ಹೇಳ್ತಾ ಇದೀಯ? ಏನಾಯ್ತು ಅಪ್ಪ? ರಂಜಿತ್ ಅವ್ರನ್ನ ಯಾರೋ ಹೊಡೆದಾಕ್ಬಿಟ್ಟಿದಾರಪ್ಪ. ತುಳಸಿ, ಏನಾಯ್ತು? ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಈಗ ಹೇಗ್ತಾನೆ? ತಕ್ಷಣ ಆಪರೇಷನ್ ಮಾಡಿದ್ರೆ ಮಾತ್ರ ಉಳಿತಾರೆ ಅಂತ ಡಾಕ್ಟರ್ ಹೇಳಿದಾರಪ್ಪ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು?
ಸುಮ್ಮನೆ ಇರು ತುಳಸಿ, ರಂಜಿತ್ಗೇನು ಆಗುದಿಲ್ಲಮ್ಮ. ಅಲ್ಲ, ಈಗ ಡಾಕ್ಟರ್ ಆಪರೇಷನ್ ಮಾಡ್ತಾ ಇದಾರ ಇಲ್ವಾ? ಏನಾಗ್ತಾ ಇದೆಯೋ ಗೊತ್ತಿಲ್ಲ ಅಪ್ಪ. ರಂಜಿತ್ ಅವರಮ್ಮ ಹಾಸ್ಪಿಟಲ್ಗೆ ಬಂದು ನನ್ನ ಅಲ್ಲಿಂದ ಹೊರಗೆ ಹಾಕ್ಬಿಟ್ರಪ್ಪ. ಅವ್ರು ಯಾರಮ್ಮ ಹೊರಗಡೆ ಹಾಕೋದಿಕ್ಕೆ? ಅವನು ನಿನ್ ಗಂಡ, ಎಲ್ಲರಿಗಿಂತ ಹೆಚ್ಚು ಹಕ್ಕು ನಿಂಗೆ ಇರೋದು ಅವ್ರ ಮೇಲೆ. ಸರಿ ಬಾ ಹೋಗೋಣ. ಬೇಡ ಬೇಡ ಅಪ್ಪ, ಒಂದು ಮಾತು ಹೇಳ್ತೀನಪ್ಪ. ತಮ್ಮಂತ ದುಡ್ಡಿಲ್ಲದೆ ಇರೋರು ಮದ್ವೆ ಆಗಬಾರ್ದಪ್ಪ. ಅವನು ಉಳಿಸ್ಕೊಳ್ಳೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲದೆ ಇರಂಗಾಗೋಯ್ತಪ್ಪ. ಅವ್ರ ಆಪರೇಷನ್ಗೆ ಬೇಕಾಗಿರೋ 2 ಲಕ್ಷ ರೂಪಾಯಿನೂ ರಂಜಿತ್ ಅವ್ರ ಮನೆಯವರೇ ಕಟ್ಟಿದ್ರು. ರಂಜಿತ್ ಅವರಮ್ಮ, ನಿನ್ನಂಥ ಗತಿ ಇಲ್ಲದೆ ಇರೋರು ಯಾಕೆ ಗಂಡ ಸಂಸಾರ ಅಂತ ನನ್ನನ್ನು ಹೊರಗಡೆ ಹಾಕ್ಬಿಟ್ರಪ್ಪ. ದುಡ್ಡಿಲ್ಲ ಅಂತ ಅಂದ್ರೆ ಗಂಡ ಅಲ್ಲ ಅಂತ ಅನ್ಸ್ಕೊಂಡ್ಬಿಡುತ್ತ? ಅದು ಹೇಗೆ ಸಾಧ್ಯ? ಬಾ ಹೋಗೋಣ ಪದ್ಮ, ಬಾ ಹೋಗೋಣ. ನೀನ್ ನಡಿ. ಚಿಕ್ಕಮ್ಮ ಬರಲ್ಲ ಅಪ್ಪ, ಚಿಕ್ಕಮ್ಮ ಬರಲ್ಲ. ಹಾಸ್ಪಿಟ್ಲಿಂದ ನಾನು ನಿಮಗ್ ವಿಷಯ ತಿಳಿಸ್ಬೇಕು, ನಿಮ್ ಸಹಾಯ ಬೇಕು ಅಂತ ಫೋನ್ ಮಾಡಿದ್ರೆ ಚಿಕ್ಕಮ್ಮ ನಿಮಗ್ ಫೋನೇ ಕೊಡ್ಲಿಲ್ಲ. ನೀವು ತುಳಸಿ ಎಲ್ಲಿ ಅಂತ ಕೇಳ್ತಿದ್ರಿ, ಅಜ್ಜಿನ ದೇವಸ್ಥಾನಕ್ ಹೋಗೋಣ ಅಂತ ಹೇಳ್ತಿದ್ರು, ಎಲ್ಲಾನು ಕೇಳಿಸ್ಕೊಂಡೆ ಫೋನಲ್ಲಿ, ಆದ್ರೆ ಚಿಕ್ಕಮ್ಮ ನಿಮಗ್ ಫೋನ್ ಕೊಡ್ಲಿಲ್ಲ ಅಪ್ಪ. ಅಯ್ಯೋ ರಾಕ್ಷಸಿ, ಕೊಲೆಗಾರ್ತಿ ತಗೊಂಡ್ಬಂದು ಇವತ್ತು ಗ್ರಹಚಾರ ಚೆನ್ನಾಗಿತ್ತು, ಉಳ್ಕೊಂಡಿದ್ಯಾ? ಇವತ್ತೇ ಮುಗಿಸ್ಬಿಡ್ತಾ ಇದ್ದೆ ನಿನ್ನ. ನಡಿಯಮ್ಮ ಬಾ ತುಳಸಿ. ನಾನು ಬರಲ್ಲ ಅಪ್ಪ, ನಾನು ಬರಲ್ಲ. ನನ್ನಿಂದ ಅವ್ರನ್ನ ನೋಡೋದಕ್ಕಾಗೋದಿಲ್ಲ. ಅವ್ರ ನಗು ಮುಖನೇ ಇನ್ನು ನನ್ನ ಕಣ್ಮುಂದೆ ಇದೆಯಪ್ಪ. ಅವ್ರನ್ನ ಈ ಸ್ಥಿತಿಲಿ ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ಅಪ್ಪ, ನೋಡೋಕ್ಕಾಗಲ್ಲ. ತುಳಸಿ ತುಳಸಿ ಹೇಳ್ಬೇಡಮ್ಮ, ರಂಜಿತ್ಗೇನೂ ಆಗೋದಿಲ್ಲಮ್ಮ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಅವ್ರು ಚೆನ್ನಾಗಿರ್ತಾರೆ. ಇಷ್ಟೊತ್ತಿಗೆಲ್ಲ ಆಪರೇಷನ್ ಹಾಕಿ ಅವ್ನು ಚೆನ್ನಾಗಿರ್ತಾನೆ. ಅಮ್ಮ ಹೋಗೋಣ. ನಿನ್ನನ್ನು ನೋಡಿದ ತಕ್ಷಣ ಅವ್ನು ತುಂಬ ಸಂತೋಷ ಪಡ್ತಾನೆ. ನೀನೇನು ಯೋಚನೆ ಮಾಡ್ಬೇಡ, ಹಾ, ಅವ್ನು ಚೆನ್ನಾಗಿರ್ತಾನೆ. ಯೋಚನೆ ಮಾಡ್ಬೇಡಪ್ಪ. ನೀ ಧೈರ್ಯ ಕೆತ್ತೆ ಹೇಗಪ್ಪ, ಎಲ್ಲದಕ್ಕೂ ದೇವರಿದ್ದಾನೆ. ತುಳಸಿ ನೀನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಮ್ಮ. ಹೋಗಮ್ಮ ಹೋಗಮ್ಮ ಹೋಗು.